ನೂರೊಂದು ನೂರೊಂದು ನೆನಪು. ಸರ್ ನೀವು ಆನೇಕಲ್ ಕ್ಷೇತ್ರಕ್ಕೆ ನಾನು ಲಾಸ್ಟ್ ಎಪಿಸೋಡಲ್ಲಿ ಅದನ್ನ ಹೇಳಿದೆ, ಟಿಕೆಟ್ ನಾನು ನನ್ನ ತಮ್ಮನೇಲೆ ಅದನ್ನ ಹಾಕಿದೆ, ಆನೇಕಲ್ ಕ್ಷೇತ್ರದಿಂದ ಟಿಕೆಟ್ ಸಿಕ್ಕಿದ್ರೆ ಇದನ್ನ ಮಾಡ್ತೀನಿ, ಇಲ್ಲಾಂದ್ರೆ ನಾನು ಸಿನಿಮಾ ಮಾಡ್ಕೊಂಡಿರ್ತೀನಿ ಅಂತ. ಸರ್ ಕರ್ನಾಟಕದ ಮೂಲೆ ಮೂಲೆಯಿಂದ ಮೆಸೇಜ್ಗಳು ಬಂದಿದೆ, ಚಾಮರಾಜನಗರ ಕ್ಷೇತ್ರಕ್ಕೆ ಬನ್ನಿ, ಹಾಸನಕ್ಕೆ ಬನ್ನಿ, ಸಕಲೇಶ್ಪುರಕ್ಕೆ ಬನ್ನಿ, ಆನೇಕಲ್ಗೆ ಬನ್ನಿ, ಮಂಡ್ಯಕ್ಕೆ ಬನ್ನಿ. ಅಂದರೆ ಶಿವರಾಮ್ ಅವ್ರನ್ನ ಒಂದು ಕೆಲವು ಇನ್ನು ನಾನಂದರೆ ಇದು ಕಾಂಟ್ರವರ್ಸಿ ಅಂತ ಆಗುತ್ತೆ ಅನ್ನೋದಲ್ಲ ಸರ್, ನಾನು ಯಾವುದೇ ಪಕ್ಷದ ವಿಚಾರ ಮಾತಾಡೋದಕ್ಕೆ ಇಷ್ಟ ಇಲ್ಲ, ರಾಜಕೀಯವಾಗಿ ನನಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲ, ನಾನು ಬರೀ ಶಿವರಾಮ್ ಸಾಹೇಬ್ರನ್ನ ತಂದ್ಕೊಂಡು ಮಾತಾಡ್ತಾ ಇರೋದು. ಪಕ್ಷಾತೀತವಾಗಿ ಸರ್ ನೀವು ಪಕ್ಷಕ್ಕಿಂತ ನೀವು ದೊಡ್ಡವರು ಸರ್ ಅಂತ ನಿಮ್ಮ ಅಭಿಮಾನಿಗಳು ಹೇಳಿದ್ದಾರೆ, ಕೆಲವರು ನೀವು ನಮ್ಮ ಅಂಬೇಡ್ಕರ್ ಸರ್ ಅಂತ ಹೇಳಿದ್ದಾರೆ. ನನಗೆ ಅವ್ರಗಳಿಗೆಲ್ಲ ಏನು ಪ್ರತಿಕ್ರಿಯೆ ಕೊಡಬೇಕನ್ನೋದೇ ಗೊತ್ತಾಗಿಲ್ಲ ಸರ್. ನಮ್ಮ ಅಭಿಮಾನಕ್ಕೋಸ್ಕರ ಏನೇನೋ ಮಾತಾಡ್ತಾರೆ, ಅವ್ರಿಗೆಲ್ಲ ನಾನು ಚಿರಋಣಿ ಬಿಡಿ ನಾನು. ಆದರೆ ನನಗಿಷ್ಟೇ, ನನ್ನ ಉದ್ದೇಶ ಏನಂದರೆ ನಾನು ಬಡತನದಿಂದ ಬಂದಿದ್ದೀನಿ, ಭಾಳ ಕಷ್ಟದಿಂದ ಬಂದಿದ್ದೀನಿ, ಆ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಬೇಕು. ನನಗೇನು ಗೊತ್ತು, ನಾನು ದೇವಸ್ಥಾನಕ್ಕೆ ಜಾಸ್ತಿ ಹೋಗಲ್ಲ ರೀ. ದೇವಸ್ಥಾನಕ್ಕೆ ಹೋಗೋದ್ಕಿಂತ ಏನು ತಿಳ್ಕೊಂಡಿದ್ದೀನಿ, ಮೊದಲಿಂದ ಒಂದು 15 ವರ್ಷ ಕೆಲಸಕ್ಕೆ ಸೇರಿದ್ಮೇಲೆ ದೇವಸ್ಥಾನಕ್ಕೆ ಹೋಗಿರಲಿಲ್ಲ, ನಾನು ಹೋಗಿರಲಿಲ್ಲ. ನಾನು ಕೇಳೋರು, ಏನು ಸರ್ ನೀವು ದೇವಸ್ಥಾನಕ್ಕೆ ಯಾವುದು ಬರಲ್ಲ ಅಂತ. ನಾನು ಒಂದೇ ಮಾತು ಹೇಳ್ತಿದ್ದೀನಿ, ನಾನು ಏನು ಹೇಳ್ತಿದ್ದೆ ಅಂದರೆ, ಬೆಳಿಗ್ಗೆ ಎದ್ದರೆ 4 ಜನಕ್ಕೆ ಕಷ್ಟದಿರೋರು ಕಣ್ಣೀರು ಒರೆಸಿದ್ರೆ ಅದಕ್ಕಿಂತ ತೃಪ್ತಿಯಾದ ಜೀವನ ಇನ್ನೇನಿದೆ. ನನಗೆ ನೋಡಿ ಒಳ್ಳೆಯದನ್ನೇ ಯೋಚನೆ ಮಾಡ್ತೀನಿ ನಾನು. ಪಾಸಿಟಿವ್ ಅಟಿಟ್ಯೂಡ್ ಇರಬೇಕು, ನೀವು ಪಾಸಿಟಿವಿಟಿ ಇರಬೇಕು ಬಾಡಿನಲ್ಲಿ, ನೆಗೆಟಿವ್ ಇರಬಾರ್ದು. ನೀವು ನೆಗೆಟಿವ್ ಆಗಿ ನಾನು ಯೋಚನೆ ಮಾಡಲ್ಲ, ಪಾಸಿಟಿವ್ ಆಗಿ ಯೋಚನೆ ಮಾಡೋದು. ನೀನು ಒಳ್ಳೆಯದನ್ನೇ ಯೋಚನೆ ಮಾಡೋದು, ಒಳ್ಳೆ ವಿಚಾರನೇ ಮಾತಾಡಿ, ಬೇರೆಯವ್ರಿಗೆ ಕೆಟ್ಟದನ್ನು ಬಯಸ್ತಿರೋದು, ಬೇರೆಯವ್ರಿಗೂ ಒಳ್ಳೆಯದನ್ನು ಬಯಸೋದು, ಬೆಳಿಗ್ಗೆ ಎದ್ದರೆ 4 ಜನಕ್ಕೆ ಕಣ್ಣೀರು ಒರೆಸೋದು. ಇಷ್ಟು ಮಾಡಿದ್ರೆ ದೇವಸ್ಥಾನಕ್ಕೆ ಯಾಕೆ ಹೋಗಬೇಕು? ಅದ್ಭುತ ಸರ್. ಅಲ್ಲ ಇದೇ, ಇದು ನನ್ನ ಥಿಯರಿ, ಇದು ಇದೇ ನಾನು ಮಾಡ್ಕೊಂಡು ಬಂದಿರೋದು. ನನ್ನ ಕೆಲಸಕ್ಕೆ ಸೇರಿದಂಗೆ ಇದೇ ಮತ್ತಿದೆ. ಯಾದಗಿರಿನಲ್ಲಿ 8 ತಿಂಗಳಿದ್ದೆ, 8 ತಿಂಗಳಿಗೆ ಅಷ್ಟು ಪಾಪ್ಯುಲರ್ ಇದ್ದೆ. 8 ತಿಂಗಳಿಗೆ ನಾನು ಟ್ರಾನ್ಸ್ಫರ್ ಮಾಡಿದ್ರು, ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು. ಅಟ್ಯಾಕ್ ಏನಕ್ಕೆ ಸರ್? ಹಿಂಗೆ ಇದರಲ್ಲಿ ಕೆಲವರು ಭಾಳ ನಮ್ಮಿಂದ ತೊಂದರೆ ಆಯಿತು ಅಂತ ಇರ್ತಾರಲ್ಲ, ಪರ ವಿರೋಧ ಇರ್ತದಲ್ಲ. ಯಾದಗಿರಿ ಜನ ಸ್ಪಾಂಟೇನಿಯಸ್ ಆಗಿ ಬಸ್ ಸುಟ್ಟರು, ಬಂದ್ ಮಾಡಿದ್ರು. ಕೊನೆಗೆ ನನಗೆ ಆವಾಗ ಗವರ್ನರ್ ಪೀರಿಯಡ್, ಗವರ್ನರ್ ನನಗೆ ಗವರ್ನರ್ ಅಡ್ವೈಸರ್ಗಳೆಲ್ಲ ಕರೆಸಿದ್ರು, ನೀನು ಅಲ್ಲೇ ಇರುವಂಗಿದ್ರೆ ಅಲ್ಲೇ ಕಂಟಿನ್ಯೂ ಮಾಡಿಸ್ತೀನಿ, ಇಲ್ಲ ನೀನು ಬೇರೆ ಕಡೆ ಹೋಗ್ತೀನಿ, ಹೇಳಪ್ಪ ನೀವೆಲ್ಲ ಹಾಕಿದ್ರು ಹೋಗ್ತೀನಿ ಅಂತ. ಬಿಜಾಪುರಕ್ಕೆ ಹೋದೆ ನಾನು. ಬಿಜಾಪುರದಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಹೋದೆ. ಬಿಜಾಪುರದಲ್ಲಿ ಹೋದ ತಕ್ಷಣ ಏನು ಮಾಡ್ತಾಯಿದ್ವಿ ಅಂದರೆ, ಅಲ್ಲಿ ಜಿಲ್ಲಾಧಿಕಾರಿ ವಿಜಯ್ ಅಂತ ಇದ್ದರು, ಟಿ ಎಂ ವಿಜಯ ಭಾಸ್ಕರ್ ಅಂತ ಚೀಫ್ ಸೆಕ್ರೆಟರಿ ಆಗಿದ್ದರು. ಅವರು ಡಿ ಸಿ, ಅವರು ಒಳ್ಳೆಯ ಆಫೀಸರ್. ಅವರು ನನಗೆ ಇದು ಮಾಡೋರು, ಏನು ಮುನ್ಸಿಪಾಲ್ಟಿ ಇನ್ಚಾರ್ಜ್ ಮಾಡಿ, ಅದು ಕಮಿಷನರ್ ಮಾಡೋರು, ಇದು ಅಸಿಸ್ಟೆಂಟ್ ಕಮಿಷನರು ಪ್ಲಸ್ ಮುನ್ಸಿಪಾಲ್ಟಿ ಇನ್ಚಾರ್ಜು. ನನಗೆ ಮುನ್ಸಿಪಾಲ್ಟಿ ಕೆಲಸ ಅಂದರೆ ತುಂಬ ಇಷ್ಟ. ನಾನೇನು ಮಾಡ್ತಿದ್ದೆ, ಬೆಳಿಗ್ಗೆನ ಸಂಜೆವರೆಗೂ ಅಸಿಸ್ಟೆಂಟ್ ಕಮಿಷನರ್ ಕೆಲಸ ಮಾಡಿಬಿಟ್ಟು ಹಳ್ಳಿ ವಿಸಿಟು ಅವೆಲ್ಲ ಮಾಡಿ, ಸಾಯಂಕಾಲ 6 ಗಂಟೆ ಮೇಲೆ ಮುನ್ಸಿಪಾಲ್ಟಿಲೋ ಕುತ್ಕೋತಾಯಿದ್ದೆ. ಕುಳಿತುಕೊಂಡ್ರೆ ಒಂದು ಕಡೆ ಆಫೀಸರ್ಸು, ಒಂದು ಕಡೆ ಈ ಕಾಂಟ್ರಾಕ್ಟ್ಸು, ಅವರು ಇವರು ಕೂಡಿಸ್ಕೊಳ್ತಿದ್ದೆ. ಗ್ರೀವೆನ್ಸಸ್ ಏರ್ ಮಾಡೋದು, ಹಳ್ಳಿ ಜನ ನಮ್ಗೆ ಅಲ್ಲಿ ಲೈಟ್ ಇಲ್ಲ, ಇಲ್ಲಿ ಲೈಟ್ ಇಲ್ಲ, ಆ ರಸ್ತೆ ಇಲ್ಲ, ಈ ರಸ್ತೆ ಇಲ್ಲ, ಎಲ್ಲ ನೋಟ್ ಮಾಡ್ಕೊಳ್ಳೋದು. ಬೆಳಿಗ್ಗೆ 6 ಗಂಟೆಗೆ ಶುರು ಮಾಡೋದು. 6 ಗಂಟೆಗೆ ಸಂಖ್ಯೆ ಗುದ್ಲಿ ಎಲ್ಲ ಇಟ್ಕೊಂಡು, ಪರ್ಕೆ ಕಾರಲ್ಲಿ ಇಟ್ಕೊಂಡು, ಮತ್ತೆ ಮೆಸೇಜ್ ಹಾಕಿದ್ದಾರೆ. ಅದನ್ನು ಬೆಳಗ್ಗೆ ಬೆಳಿಗ್ಗೆ ನೋಡಿದ್ರೆ ಶಿವರಾಮ್ ಸಾಹೇಬ್ರು ಪರ್ಕೆ ಇಟ್ಕೊಂಡು ನಿಂತಿದ್ರು ಅಂತ. ಎಲ್ಲಿ ಲೈಟ್ ಇಲ್ಲ ಅಲ್ಲ, ಜೊತೆಯಲ್ಲಿ ಕಾಂಟ್ರಾಕ್ಟ್ಸ್ಗಳು ಬರೋರು, ಎಲ್ಲಿ ಲೈಟ್ ಇಲ್ಲ ಅಲ್ಲಿ ಲೈಟ್ ಹಾಕ್ಸೋದು, ರಸ್ತೆ ಇಲ್ಲ ಅಂದರೆ ರಸ್ತೆನೇ ಸ್ಟಾರ್ಟ್ ಮಾಡೋದು ಕೆಲಸ. ನೀವು ಹೇಳ್ತಿರೋದು ಕೇಳ್ತಿದ್ರೆ ನನಗೆ ಈ ಮೊದಲವನಂತ ಅರ್ಜುನ್ ಸರ್ಜಾ ಅವ್ರ ಪಿಕ್ಚರ್ ಬಂದಿತ್ತು ಸರ್. ಒನ್ ಡೇ ಚೀಫ್ ಮಿನಿಸ್ಟರ್ ಆಗ್ತಾರೆ ಅವ್ರು, ಏನೇನು ಅದು ಕನೆಕ್ಟ್ ಆಗ್ತಾ ಇದೆ ಸರ್ ನನಗೆ. ನೀವು ಕೇಳಿ, ಬಿಜಾಪುರದಲ್ಲಿ ನಾನು ಆ ಕೆಲಸ ಮಾಡಿದೆ. ಬಿಜಾಪುರದ ಎಲ್ಲ ಈ ಸಣ್ಣ ಬಲ್ಪ್ ಇತ್ತು, ಅವೆಲ್ಲ ತೆಗೆಸ್ಬಿಟ್ಟು ಪೂರ್ತಿ ಸೋಡಿಯಂ ಪೇಪರ್ ಲ್ಯಾಂಪ್ ಹಾಕ್ಸ್ಬಿಟ್ಟೆ. ಎಂಟೈರ್ ಸಿಟಿ ಅಲ್ಲ, ನನಗೆ ನನ್ನ ಜೂರಿಸ್ಟಿಕ್ಷನ್ ಯಾವ್ಯಾವ್ದು ಬರ್ತದೆ ಎಲ್ಲ ಕಡೆ ಸೋಡಿಯಂ ಪೇಪರ್ ಲ್ಯಾಂಪ್. ಒಂದು ನನ್ನ ಕಣ್ಣಿಗೆ ಟ್ಯೂಬ್ಲೈಟು, ಬಲ್ಬ್ ಕಾಣಿಸ್ಬಾರ್ದು. ಬಿಜಾಪುರದಲ್ಲಿ ಫಸ್ಟ್ ನಾನೇ ಹಾಕ್ಸಿತ್ತು. ಡಬಲ್ ರೋಡ್ ಮಾಡಿಸಿದ್ವಿ ಅಲ್ಲಿ. ಲೈಟಂತೂ ಜಗ ಜಗ ದಗದಗ ಅಂತ ಬರೆಯೋರು ಯಾರು जन दसरा ತರ ಇರೋದು ನನಗೆ ಯಾಕೆ ಅಲ್ಲಿ ಅಡ್ವಾಂಟೇಜ್ ಅಂದ್ರೆ ಅಲ್ಲಿ ನನಗೆ ಮೊದಲು ಮುನಿಸ್ವಾಮಿ ಅಂತ ಒಬ್ರು ಐಎಎಸ್ ಆಫೀಸರ್ ಇದ್ದರು ಅವರು ಮೈಸೂರು ಲ್ಯಾಂಪ್ಸ್ ಎಂಡಿ ಭಾಳ ಡೈನಾಮಿಕ್ ಆಫೀಸರ್ ನಾವೆಲ್ಲ ಅವ್ರ ಕಂಡ್ರೆ ಭಾಳ ಅಭಿಮಾನಿಗಳು ಸಿ ಮುನಿಸ್ವಾಮಿ ಅಂತ ಹೇಳಿ ಈಗ ನಮಗೆ ಮಂಜುನಾಥ್ ಪ್ರಸಾದ್ ಅಂತ ಈ ಸಿಎಂ ಸೆಕ್ರೆಟರಿ ಇದ್ದಾರೆ ಅವ್ರ ಮಾವ ಅವರು ನಮ್ಮ ಈಗಿನ ಸಿಎಂ ಸೆಕ್ರೆಟರಿ ಬೊಮ್ಮಾಯಿ ಸಾಹೇಬರು ಸಿಎಂ ಸೆಕ್ರೆಟರಿ ಮಂಜುನಾಥ್ ಪ್ರಸಾದ್ ಇದ್ದಾರೆ ಅವ್ರ ಮಾವ ಸಿ ಮುನಿಸ್ವಾಮಿ ಅಂತ ಇದ್ದಾರೆ ಅವರು ಸತ್ತೋದ್ರು ಅವರು ಭಾಳ ಡೈನಮಿಕ್ ಆಫೀಸರ್ ಅವರು ನಾನು ಅವ್ರಿಗೆ ಒಂದು ಸಾರಿ ಭೇಟಿ ಮಾಡಿ ಹೇಳಿದೆ ಸರ್ ನಾನು ಹಿಂಗೆಲ್ಲ ಮಾಡ್ತೀನಿ ನನಗೆ ಲೈಟ್ ಕೊಟ್ಬಿಡಿ ಅಂತ ಅವರು ಸಂಬಂಧಪಟ್ಟವ್ರನ್ನ ಕರೆಸಿ ಏಯ್ ಶಿವರಾಮ್ ಯಾವಾಗ ಕೇಳ್ತಾನೆ ಅವ್ನು ದುಡ್ಡು ಕೇಳಬೇಡಿ ಲೈಟ್ ಕೊಟ್ಬಿಡ್ರಿ ಅಂತ ಎಷ್ಟು ಕೇಳ್ದನ ಕೊಡುವಂತ ಅಂದರು ಒಂದೊಂದು ಸಾರಿಗೆ ಒಂದೊಂದು 50 ಲೈಟ್ ತರಿಸ್ತಿದ್ದೆ ರೋಡ್ಗಳಿಗೆ ಸುರಿಮಳೆ ನಾವು ಅವ್ರು ಹಂಗೆ ಸಹಾಯ ಮಾಡಿದ್ರು ಪ್ರಜಾವಾಣಿಲಿ ಒಂದು ಆರ್ಟಿಕಲ್ಲು ಎಂಥ ಆರ್ಟಿಕಲ್ಲು ಅಂತ ಹೇಳಿದ್ರೆ ಬಿಜಾಪುರಕ್ಕೆ ನೀವೇನಾದ್ರು ಭೇಟಿ ಕೊಟ್ಟರೆ ಬಿಜಾಪುರದಲ್ಲಿ ಆಗ್ತಾ ಇರತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನ ನೋಡಿದ್ರೆ ಈ ನಗರಕ್ಕೆ ಯಾರೋ ಪ್ರೆಸಿಡೆಂಟು ರಾಷ್ಟ್ರಾಧ್ಯಕ್ಷರು ಪ್ರಧಾನಮಂತ್ರಿಗಳು ವಿಸಿಟ್ ಮಾಡ್ಬೋದು ಅನ್ನೋ ಒಂದು ಭಾವನೆ ಬರ್ತದೆ ಆದರೆ ಅಲ್ಲಿ ಯಾರೂ ವಿಸಿಟ್ ಮಾಡಲ್ಲ ಅಂಥ ಮೋಡಿಯನ್ನು ಶಿವರಾಮ್ ಅವರು ಮಾಡ್ತಾಯಿದ್ದಾರೆ ಅಂತ ಒಂದು ಆರ್ಟಿಕಲ್ ಅಷ್ಟು ಡೆವಲಪ್ಮೆಂಟ್ ನಾವು ಮಾಡ್ತಾಯಿದ್ವಿ ಏನು ನನಗೆ ಇವತ್ತು ಲೈಟ್ ಇಲ್ಲ ಅಂದ್ರೆ ಆಗಲೇ ಹಾಕ್ಸೋದು ರೋಡ್ ಇಲ್ಲ ಅಂದ್ರೆ ಅವಾಗಲೇ ರೋಡು ಎಲ್ಲ ಇನ್ಸ್ಟೆಂಟು ನಮಗಿದ್ದೆ ಜನ ಏನು ಕೇಳಿದ್ರೆ ಅಲ್ಲಿ ಕೆಲಸ ಆಗಬೇಕಷ್ಟೇ ಅದ್ಭುತ ಸರ್ ಅದು ನನಗೆ ಇಷ್ಟವಾದ ಕೆಲಸ ಆಮೇಲೆ ಎಲ್ಲಿ ಈಗ ವಾಟರ್ ಸಪ್ಲೈ ತೊಂದರೆ ಇಮ್ಮಿಡಿಯೇಟ್ ಪೈಪ್ಲೈನ್ ಹಾಕ್ಸೋದು ಕ್ಲೀನಿಂಗ್ ಆಗ್ಬೋದು ಸ್ವಚ್ಛತೆ ಆಗ್ಬೋದು ಕ್ಲೀನಿಂಗ್ ಆಗ್ಬೋದು ತುಂಬ ಕೆಲಸ ಅಲ್ಲಿ ಅವಾಗಲೇ ಮನೆ ಕಟ್ಟಿಸ್ತೀನಿ ನಾನು ಅಲ್ಲಿ ಒಂದಷ್ಟು ಮನೆಗಳು ಅಲ್ಲೇ ಒಂದು ಅಲ್ಲಿ ಜಾಸ್ತಿ ಇಲ್ಲ ಒಂದು ಕಡೆ ಖಾಲಿ ಇತ್ತು ಜಾಗ ಒಂದು 50 ಮನೆ ಕಟ್ಟಿಸ್ಬಿಟ್ಟೆ ನಾನು ಫಸ್ಟು ಶಾಂಪಲ್ ನೋಡೋಣ ಅಂತ ಕಟ್ಟಿಸ್ತೇನೆ ನಾನು ಟೆಸ್ಟಿಂಗ್ ಥರ ಹಾಂ ಸರ್ ಈ ಕೆಲಸ ವೈಖರಿಗಳ ಮಧ್ಯೆ ಅಂದರೆ ಮಧ್ಯದಲ್ಲಿ ನಾನು ಸ್ವಲ್ಪ ನಮ್ಮ ಇಡ್ಲಿ ವಡೆ ಅಂದರೆ ನಮ್ಮ ಸಿನಿಮಾನೂ ಒಂಚೂರು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸರ್ ವಿತರಕರಾಗಿ ಶಿವರಾಮ್ ಸಾಹೇಬರು ಅಂದರೆ ಸಾಕಾಗಿ ನೀವು ಕಳೆದ ಬಾರಿ ಉತ್ತರ ಕೊಟ್ಟಿದ್ರಿ ನಾನು ಪುನೀತ್ ರಾಜ್ಕುಮಾರ್ ಅವ್ರ ಸಿನಿಮಾನ ವಿತರಣೆ ಮಾಡಿದ್ದೀನಿ ಅದರಿಂದ ಸಾಕಷ್ಟು ಗಳಿಸ್ಕೊಂಡಿದ್ದೀನಿ ಅಂತ ಸೊ ವಿತರಣೆ ಪುನೀತ್ ರಾಜ್ಕುಮಾರು ಈ ಇದ್ರ ಬಗ್ಗೆ ಮಾತಾಡೋದಾದರೆ ಸರ್ ಇಲ್ಲ ನನಗೆ ಈ ಇದು ಅರಸು ಪಿಕ್ಚರು ನಾನು ಡಿಸ್ಟ್ರಿಬ್ಯೂಟ್ ಮಾಡಿದೆ ಅವಾಗ ಟಾಕ್ ಆಗಿತ್ತು ಸರ್ ಶಿವರಾಮ್ ಅವ್ರ ಪಿಕ್ಚರ್ ಅಂತ ಹೌದೌದು ಆಮೇಲೆ ಇದು ಇನ್ನೊಂದು ವಂಶಿ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಿದೆ ರಾಮ್ ಡಿಸ್ಟ್ರಿಬ್ಯೂಷನ್ ಮಾಡಿದೆ ಮತ್ತು ಇನ್ನೊಂದು ಪಿಕ್ಚರು ಹುಡುಗರು ಬೆಂಗಳೂರು ಏರಿಯಾ ನಾನೇ ಮಾಡಿರ್ತೀನಿ ನಾನು 4 ಪಿಕ್ಚರ್ ಮಾಡಿದೆ ಪುನೀತ್ದು ಈಗ ನಮ್ಮ ದರ್ಶನ್ ಆಗ್ಬೋದು ಸುದೀಪ್ ಆಗ್ಬೋದು ಪುನೀತ್ ಆಗ್ಬೋದು ಇಂಥ ಪಿಕ್ಚರೆಲ್ಲ ಮಾಡಿಬಿಟ್ಟು ದುಡ್ಡು ಚೆನ್ನಾಗಿ ಬರ್ತದೆ ಅಲ್ವಾ ಅವ್ರು ಸಿಗಬೇಕಷ್ಟೇ ಹಾಂ ರೇಟ್ ಸಿಗಬೇಕು ಇವಾಗ ಸಾಕಷ್ಟು ಜನ ನಿಮ್ಮ ಸಿನಿಮಾಗಳಲ್ಲಿ ಯಾಕೆ ಕಾಣಿಸ್ಕೊತಿಲ್ಲ ಅಂತ ಕೇಳ್ತಾ ಇದ್ದಾರೆ ಸರ್ ನಾನು ಮಾಡ್ತೀನಿ ನೀವು ಯಾಕೆ ತೆರೆ ಮೇಲೆ ಬರ್ತಿಲ್ಲ ಇಲ್ಲ ನಾನು ಹೇಳಿದೆ ನಾನು ಯಾಕೆ ಅಂತಂದರೆ ಈಗ ರಾಜಕೀಯದಲ್ಲಿ ಇರೋದ್ರಿಂದ ಆಮೇಲೆ ಅದ್ರ ಜೊತೆಗೆ ಇದೊಂದು ಗಂಟಾಯಿತು ಮತ್ತು ರಾಜಕೀಯ ಒಂದು ಸ್ವಲ್ಪ ಅದೇ ಬ್ಯುಸಿ ಇರ್ತಿದ್ವಲ್ಲ ಅದಕ್ಕೋಸ್ಕರ ಮಾಡ್ತಾಯಿಲ್ಲ ರಾಜಕೀಯ ಈಗ ನೆಕ್ಸ್ಟು ಇನ್ನು 1.5 ವರ್ಷದಲ್ಲಿ ಎಲೆಕ್ಷನ್ ಬರ್ತದೆ ಸೊ ನಿಂತ್ಕೋತೀವಿ ಒಂದು ಸಾರಿ ನಾವು ಒಂದು ನಮ್ಮ ಅದೃಷ್ಟ ಪರೀಕ್ಷೆ ಮಾಡೋಣ ಅಂತ ಹೇಳಿ ಒಬ್ಬರು ಶ್ರೀವತ್ಸ ಅನ್ನೋರು ಕಮೆಂಟ್ ಮಾಡಿದ್ದಾರೆ ಶಿವರಾಮ್ ಸಾಹೇಬ್ರಿಗೆ ಅನೇಕಲಿಂದ ಟಿಕೆಟ್ ಸಿಗಬಾರ್ದು ಯಾವ ಕ್ಷೇತ್ರದಿಂದನೂ ಟಿಕೆಟ್ ಸಿಗಬಾರ್ದು ಯಾಕೆ ಅಂದರೆ ಅವ್ರು ಸಿಕ್ಕಿದ್ರೆ ಮಂತ್ರಿ ಆಗ್ಬಿಡ್ತಾರೆ ನಮಗೆ ಸಿನಿಮಾ ನಟನೇ ಬೇಕು ಶಿವರಾಮ್ ಅವರು ಅಂತ ಹೇಳಿದ್ದಾರೆ ಸೊ ಹೀಗೆ ಆಮೇಲೆ ತುಂಬ ಜನ ನಿಮ್ಮ ಬಯೋಪಿಕ್ಕನ್ನು ಕೇಳ್ತಾ ಇದ್ದಾರೆ ಸರ್ ಅಂದರೆ ನಿಮ್ಮ ಇವತ್ತೇನೋ ಸಂದರ್ಶನದಲ್ಲಿ ಜನ ಇಷ್ಟು ನೋಡಿದ್ದಾರೆ ನಿಮ್ಮ ಬಯೋಪಿಕ್ ನಿಮ್ಮ ಜೀವನ ಆಧಾರಿತ ಚಿತ್ರ ನ್ಯಾಚುರಲ್ ನೀವು ಹೆಂಗೆ ರಿಯಲ್ ಆಗೋ ಕೆಲಸ ಮಾಡ್ತಿದ್ರೆ ಹಾಗೆ ರಿಯಲ್ ಆಗಿ ಶೂಟ್ ಮಾಡೋವಂಥ ಒಂದು ಬಯೋಪಿಕ್ ಶಿವರಾಮ್ ಸಾಹೇಬ್ರದ್ದು ಮಾಡಿ ಆ ಥರ ಯಾರೋ ಅಂದರೆ ನಾವು ಮಾಡ್ತೀವಿ ಬಿಡ್ತೀವಿ ಸೆಕೆಂಡ್ರಿ ನಾವು ಮಾಡ್ತೀರಾ ಇಲ್ವಾ ಅನ್ನೋ ಪ್ರಶ್ನೆ ಕೇಳಲ್ಲ ಸರ್ ನಿಮ್ಮ ಪ್ರಕಾರ ನೀವೊಬ್ಬ ನಟನೂ ಹೌದು ಆಮೇಲೆ ಒಬ್ಬ ಉನ್ನತ ಅಧಿಕಾರಿನೂ ಹೌದು ನಿಮ್ಮ ಪ್ರಕಾರ ನಿಮ್ಮ ಆ ಸಿನಿಮಾ ಆದರೆ ನಿಮ್ಮ ಪಾತ್ರ ಯಾವ ನಟ ನಿರ್ವಹಿಸಿದ್ರೆ ಚೆನ್ನಾಗಿರಬಹುದು ಭಾಳ ದೊಡ್ಡ ನಟರು ಇದ್ದಾರೆ ಈ ಇಂಥ ಪಿಕ್ಚರಲ್ಲಿ ದೊಡ್ಡ ನಟರು ಮಾಡೋದು ಚೆನ್ನಾಗಿರ್ತದೆ ನನಗೆ ಅವತ್ತು ಅಂದ್ಕೊಂಡೆ ಈ ಬಯೋಪಿಕ್ ಮಾಡಿದ್ರೆ ಪುನೀತ್ಗೆ ಸೂಟಬಲ್ಲು ಅಂತ ಅಂದ್ಕೊಂಡೆ ನೋಡೋಣ ಈಗ ಇದೆಲ್ಲ ಮಾಡ್ತೀವಲ್ಲ ಎಪಿಸೋಡು ಇದನ್ನೆಲ್ಲ ಆಧರಿಸಿ ಒಂದು ಸ್ಕ್ರಿಪ್ಟ್ ಮಾಡಿ ಅದನ್ನು ಯಾರು ಇಷ್ಟಪಡ್ತಾರೆ ಯಾವ ನಟರು ಸಿಗ್ತಾರೆ ಅವರು ಬೇಕಾದ್ರೆ ಮಾಡಿಸ್ಬೋದು ಹೌದು ಸರ್ ಒಳ್ಳೆ ತಾಟು ಸರ್ ಅಲ್ವಾ ಒಳ್ಳೆ ತಾಟು ಸರ್ ಮತ್ತೆ ಈ ಕಡೆಗೆ ಶಿಫ್ಟು ಬಿಜಾಪುರದ ಹೇಳಿದ್ರಿ, ಯಾದಗಿರಿದ ಹೇಳಿದ್ರಿ, ಈಗ ದಾವಣಗೆರೆ, ಕೊಪ್ಪಳ, ಅಲ್ಲಿ ಬಿಜಾಪುರದ ಆದಮೇಲೆ ನಾನು ಮೈಸೂರಿಗೆ ಬಂದೆ. ಮೈಸೂರು, ಸಾರಿ, ಹಾಂ, ನಾನು ಮೈಸೂರು ಲಾಸ್ಟ್ ಟೈಮ್ ಅಂದ್ಕೊಂಡೆ. ಹಾಂ, ಮೈಸೂರು ಕಮಿಷನರ್ ಆಗಿ ಬಂದೆ ನಾನು. ಮೈಸೂರು ಅಲ್ಲ, ಫಸ್ಟ್ ಬೆಂಗಳೂರು ಕಮಿಷನರ್, ಕರೆಕ್ಟ್, ಬೆಂಗಳೂರು ಕಮಿಷನರ್ ಆಗಿ ಬಂದೆ ನಾನು. ಲಾಸ್ಟ್ ಟೈಮ್ ಹೇಳಿದೆ ಅನಿಸುತ್ತೆ, ನಾನು ಬೆಂಗಳೂರದು ಮೈಸೂರದು ಸಣ್ಣದಾಗಿ ಮಾತಾಡಿದ್ವಿ ಸರ್. ಹಾಂ, ಬೆಂಗಳೂರಿನಲ್ಲಿ ಏನು ಮಾಡಿದೆ ಅಂತಂದರೆ, ಬೆಂಗಳೂರಿನಲ್ಲಿ ಕಂಟ್ರೋಲ್ ರೂಮ್ ನಾನೇ ಸ್ಟಾರ್ಟ್ ಮಾಡಿದ್ದೀನಿ. ಅದು ಯಾಕೆ ಅಂದರೆ 5:30 ಆದಮೇಲೆ ಯಾರೂ ಸಿಗ್ತಿರಲಿಲ್ಲ. 5:30 ಆದಮೇಲೆ ಅಲ್ಲಿ ಡಿವಿಯೇಷನ್ ಇದೆ ಮತ್ತು ಅನಧಿಕೃತ ಕಟ್ಟಡ ಕಟ್ತಾರೆ ಅಂತ ಅಂದರೆ ನಮ್ಮ ಕಣ್ಣಿಗೆ ಯಾರೂ ಸಿಗ್ತಾ ಇರಲಿಲ್ಲ. ಸೊ ಆವಾಗ ನಾನು ನಮ್ಮ ಕಮಿಷನರ್ಗೆ ಹೇಳಿದೆ, ಅದೇನು ಮಾಡ್ತೀವಿ ಮಾಡಪ್ಪ ಅಂತ. ಅದಕ್ಕೆ ಸರ್ ಕಂಟ್ರೋಲ್ ರೂಮ್ ಮಾಡ್ತೀನಿ ಅಂತ ಕಂಟ್ರೋಲ್ ರೂಮ್ ಸ್ಟಾರ್ಟ್ ಮಾಡಿದೆ. ಅವಾಗ ಕಮಿಷನರ್ ಯಾರಿದ್ರು ಸರ್? ಅವಾಗ ಮಹೇಶನ್ ಅಂತ ಕಮಿಷನರ್, ಒಳ್ಳೆಯವರು, ಮಹೇಶನ್ ಅಂತ ಹೇಳಿಬಿಟ್ಟು ತುಂಬ ಒಳ್ಳೆಯ ಅಧಿಕಾರಿಗಳು ಅವರಿದ್ದರು. ಅವರು ಮಾಡೋಣ ಸರ್ ಮಾಡು ಅಂತ ಅಂದರು. ಸೊ ಕಂಟ್ರೋಲ್ ರೂಮ್ ಸ್ಟಾರ್ಟ್ ಮಾಡಿದೆ. 24 ಗಂಟೆ ಯಾರು ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು. ಅದ್ರ ಜೊತೆಗೆ ವೈರ್ಲೆಸ್ ಇಂಟ್ರೊಡ್ಯೂಸ್ ಮಾಡಿದೆ ನಾನು. ಯಾವ ಇಸ್ವಿ ಸರ್? ಹಾಂ, ಇಸ್ವಿ 1991. ವೈರ್ಲೆಸ್ ಇಂಟ್ರೊಡ್ಯೂಸ್ ಮಾಡುತ್ತೆ ನಾನು. ನೋಡಿ ಸರ್, ಗೊತ್ತಿರಲಿಲ್ಲ ಇದು. ಹಾಂ, ಆ ಕಂಟ್ರೋಲ್ ರೂಮ್ ಜೊತೆಗೆ ವೈರ್ಲೆಸ್. ಯಾಕೆ ವೈರ್ಲೆಸ್ ಮಾಡಿದ್ವಿ ಅಂತಂದರೆ, ಎಲ್ಲ ಆಫೀಸರ್ಸ್ಗೂ ನಾವು ವೈರ್ಲೆಸ್ ಅವರ ವೆಹಿಕಲ್ಗೆ ಅಳವಡಿಸ್ತೀವಿ. ಆವಾಗಲೇ ಒಂದು 30 ವೆಹಿಕಲ್ ತೊಗೊಂಡ್ವಿ ನಾವು ಒಂದೇ ಸಾರಿ. 30 ವ್ಯಾನು, ಮಾರುತಿ ವ್ಯಾನುಗಳು ಎಲ್ಲರಿಗೂ ಪಿಟ್ ಮಾಡಿದ್ವಿ. ಈಗ ನಾನು ಹೋಗ್ತಾ ಇರ್ತೀನಿ, ಅಲ್ಲೆಲ್ಲಾದರೂ ಕಸ ಇದ್ದರೆ ಅಲ್ಲೇ ಮೆಸೇಜ್ ಮಾಡ್ತಾಯಿದ್ದೆ. ಅಲ್ಲೇ ಆನ್ಲೈನಲ್ಲಿ ಪೊಲೀಸ್ ಬರ್ತದಲ್ಲ, ಆ ರೀತಿ ಹೇಳ್ತಾಯಿದ್ದೆ, ಏನು ಇಲ್ಲೊಂದು ಕಸ ಇದೆ, ಇಲ್ಲಿ ಡಿವಿಯೇಷನ್ ಯಾರು ನೋಡಿಲ್ಲ, ತಕ್ಷಣ ನೋಡಿ ನನಗೆ ರಿಪೋರ್ಟ್ ಮಾಡಿ ಅಂತ ಹೇಳ್ತಾರೆ. ಅಂದರೆ ಪೊಲೀಸ್ ಸ್ಟೈಲ್, ಯಾಕೆಂದ್ರೆ ನಾನು ಪೊಲೀಸ್ನಲ್ಲಿ ಇದ್ನಲ್ಲ, ಆ ಸ್ಟೈಲ್ ಗೊತ್ತು. ಹಾಗಾಗಿ ಬರೀ ಸ್ವಲ್ಪ ಪೊಲೀಸ್ ಸ್ಟೈಲ್ ಜಾಸ್ತಿ ಮಾಡ್ತಾಯಿದ್ವಿ. ಯಾಕೆಂದರೆ ಪೊಲೀಸು ನಮಗೆ ರಕ್ತಗತ ಆಗಿಬಿಡ್ತು. ಭಾಳ ವರ್ಷ ನಾನು ಪೊಲೀಸ್ನಲ್ಲೇ ಕೆಲಸ ಮಾಡ್ತು. ಅದಕ್ಕೆ ಒಂದು ಸ್ವಲ್ಪ ಶಿಸ್ತು ಬಂದಿದೆ ನನಗೆ ಗೊತ್ತಾ ಸರ್. ಒಂದು ವರ್ಷ ನಾನು ಟ್ರೈನಿಂಗ್ ಮಾಡಿದೆ ಇದರಲ್ಲಿ, ಪೊಲೀಸ್ ಟ್ರೈನಿಂಗ್ ಕಾಲೇಜಿನಲ್ಲಿ. ಹಾಗಾಗಿ ನಾನು ಮೊದಲು IPS ಆಫೀಸರ್ ಆಗಬೇಕು ಅನ್ನೋದೇ ಭಾಳ ಆಸೆ ಇತ್ತು. ಲಾಸ್ಟ್ನಲ್ಲಿ IAS ತೊಗೊಂಡೆ ನಾನು. IAS ಬಂತಲ್ಲ ಯಾಕೆ ಸುಮ್ಮನೆ ಅಂತ ಭಾಳ ಜನ ಹೇಳಿದ್ರು, IPS ಬೇಡ, IASಗೆ ಹೋಗು ಅಂತೇಳಿ. ಸೊ ಹಾಗಾಗಿ ಮೈಸೂರು ಕಮಿಷನರ್ ಆಗಿದ್ದಾಗ ಏನು ಮಾಡ್ತಾ, ಬೆಂಗಳೂರು ಕಮಿಷನರ್ ಆಗಿದ್ದಾಗ ಬೆಳಿಗ್ಗೆ 6 ಗಂಟೆಗೆ ಒಂದೊಂದು ವಾರ್ಡು ಒಂದೊಂದು ದಿವಸ ವಿಸಿಟ್ ಮಾಡ್ತಾಯಿದ್ದೆ. ವಿಸಿಟ್ ಮಾಡಿ ನಡ್ಕೊಂಡು ಓಡಾಡೋದು. ಅಲ್ಲಿ ಕಸ ಆಗ್ಬೋದು, ಅಲ್ಲಿ ಫೈಲ್ಸ್ ಅಲ್ಲೇ ಡಿಸ್ಪೋಸ್ ಮಾಡ್ತಾಯಿದ್ದೀನಿ. ಫೈಲ್ಸ್ ನಾನು ಮನೇಲಿ ನೋಡ್ತಾ ಇರಲಿಲ್ಲ, ಆಫೀಸಲ್ಲಿ ನೋಡ್ತಿರಲಿಲ್ಲ, ಅಲ್ಲೇ ಸ್ಪಾಟ್ ನೋಡಿ ಬಿಸಾಕ್ತಿತ್ತು. ಅಲ್ಲಿ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ವೆಲ್ಫೇರ್ ಎಲ್ಲ ನನಗೆ ಬರ್ತಾಯಿತ್ತು. ಇಲ್ಲಿ ಕೆಲವು ಸ್ಲಮ್ಗಳನ್ನೆಲ್ಲ ಇದು ಸ್ಟಾರ್ಟ್ ಮಾಡಿದೆ, ಏನು ಮನೆಗಳು ಕಟ್ಟೋದು ಸ್ಟಾರ್ಟ್ ಮಾಡ್ತೀನಿ. ಆವಾಗ ನಾನಿಲ್ಲಿ ಬೆಂಗಳೂರು ಕಾರ್ಪೊರೇಷನ್ DC ಆಗಿದ್ದೆ. ಅದ್ರ ಜೊತೆಗೆ ಏನು ಮಾಡಿದೆ, ಆವಾಗ ನಮ್ಮ ಬಂಗಾರಪ್ಪನವರು ಮುಖ್ಯಮಂತ್ರಿಗಳು ಆಶ್ರಯ ಯೋಜನೆ ಅಂತ ಅವಾಗ ಸ್ಟಾರ್ಟ್ ಮಾಡಿದ್ರು. ಆಗ ಬೆಂಗಳೂರಿಗೆ ಮೇಯರು ನಾರಾಯಣ ಸ್ವಾಮಿ ಅಂತ ಇದ್ದರು, ನಾರಾಯಣ ಸ್ವಾಮಿ ಅಂತ, ತುಂಬ ಒಳ್ಳೆಯವರು, ಬಸವನಗುಡಿನಲ್ಲಿದ್ದರು. ಅವ್ರಿಗೆ ಹೇಳಿದೆ, ನೋಡಿ ಸರ್, ಹೇಗಿದ್ರು ಆಶ್ರಯ ಯೋಜನೆ ಬಂದಿದೆ. ಅದ್ರ ಜೊತೆಗೆ ನಮ್ಮ ನಜೀರ್ ಅಹಮದ್ ಅಂತೇಳಿ ಮಿನಿಸ್ಟ್ರು, ನನಗೆ ಭಾಳ ಕ್ಲೋಸ್ ಅವರು. ಇವ್ರಿಗೆಲ್ಲ ಹೇಳಿದೆ, ಒಂದು ಲೈನ್ ರೆಸಲ್ಯೂಷನ್ ಮಾಡಿಸ್ಬಿಡ್ತೀನಿ ಸರ್ ಅಂದು. ಏನು ಅಂತಂದರು, ಬೆಂಗಳೂರು ನಗರದಲ್ಲಿ 10 ವರ್ಷಗಳ ಕಾಲ ಯಾರು ನಗರ ಪಾಲಿಕೆ ಜಾಗದಲ್ಲಿ ವಾಸ ಇದ್ದಾರೆ ಅವ್ರಿಗೆಲ್ಲ ನಾವು ಹಕ್ಕುಪತ್ರ ಕೊಟ್ಟುಬಿಡೋಣ ಸರ್ ಅಂತ. ಆಯಿತು, ಎಸ್ ಅಂತಂದರು. ನಾರಾಯಣಸ್ವಾಮಿಯವರು ಎಸ್ ಅಂದರು, ನಮ್ಮ ಕಮಿಷನರು ಎಸ್ ಅಂದರು. ಮಿನಿಸ್ಟ್ರಿಗೆ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ. ಫಸ್ಟು ಇಲ್ಲಿ ಶ್ರೀರಾಮ್ಪುರದಲ್ಲಿ ಮಾಡಿದ್ವಿ. ಶ್ರೀರಾಮ್ಪುರದಲ್ಲಿ 25,000 ಜನಕ್ಕೆ ಒಂದೇ ದಿವಸ ನಾವು ಹಕ್ಕುಪತ್ರ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ, CM ಕರೆಸಿ. ಆಮೇಲೆ ಬಾಪೂಜಿ ನಗರ ಮೈಸೂರು ರೋಡ್ ಅಲ್ಲಿ ಮಾಡಿದ್ವಿ. ಮತ್ತು ಮರ್ಪಿ ಟೌನಲ್ಲಿ ನಮ್ಮ ಜಾರ್ಜ್ ಅವರು ಇದ್ದರು, ಅವರ ನೇತೃತ್ವದಲ್ಲಿ ಅಲ್ಲಿ ಮಾಡಿದ್ವಿ. ಎಲ್ಲ ಕಡೆ ಚೀಫ್ ಮಿನಿಸ್ಟರ್ ಕರೆಸಿದ್ವಿ. ಅವತ್ತೇ ನನಗನ್ಸುತ್ತೆ ಬೆಂಗಳೂರು ನಗರ ತುಂಬ ಎಲ್ಲೆಲ್ಲಿ ನಮ್ಮ ಭಾಳ ವರ್ಷಗಳಿಂದ ವಾಸ ಇದ್ರಲ್ಲ ಕಾರ್ಪೊರೇಷನ್ ಜಾಗದಲ್ಲಿ ಅವ್ರಿಗೆಲ್ಲ ಹಕ್ಕುಪತ್ರ ಕೊಡಲಿಕ್ಕೆ ಅವಾಗ ನಾನೇ ಕಾರಣ ಆಯಿತು. ನಮ್ಮ ಕಮಿಷನರು ಮತ್ತು ಮೇಯರ್ ಸಪೋರ್ಟ್ ಮಾಡಿದ್ವಿ. ಅದು ಆ ಕೆಲಸ ಮಾಡಿದ್ವಿ. ಆಮೇಲೆ ಬೆಳಿಗ್ಗೆ ಮಾಮೂಲಿ 6 ಗಂಟೆಗೆ ರೋಡ್ ಅಲಿತಾ ಇದ್ವಿ ನಾವು. ಅಲ್ಲೊಂದು ಬೋರ್ಡ್ ಬರ್ಸ್ಕೊಂಡಿದ್ದೆ ನಾನು ನಮ್ಮ ವ್ಯಾನ್ ಮೇಲೆ, ಜನರ ಮನೆ ಬಾಗಿಲಿಗೆ ಮಹಾನಗರ ಪಾಲಿಕೆ. ನೈಸ್ ವೆರಿ ನೈಸ್ ಅದನ್ನು ಮಾಡಬೇಕು ಅಂತ ಅದು ಮಾಡಿದ್ವಿ ಬೆಂಗಳೂರಿನಲ್ಲಿ ಜಾಸ್ತಿ ಸೇ 1.5 ವರ್ಷ ಇದ್ವಿ ಅಷ್ಟೇ ಆಮೇಲೆ ಮೈಸೂರು ಕಮಿಷನರ್ ಆಗೋದೆ ಮೈಸೂರು ಕಮಿಷನರ್ ಆಗೋದ್ಮೇಲೆ ಬೇರೆ ಒಂದು ಸ್ವಲ್ಪ ಕಾನ್ಸಂಟ್ರೇಷನ್ ಡೈವರ್ಟ್ ಆಯಿತು ಏನಂದರೆ ಮನೆ ಕಟ್ಟಬೇಕು ಬಡಾವಣೆಗಳಾಯ್ತಲ್ಲಿ ಬಡಾವಣೆಗಳು ಮನೆ ಕಟ್ಟಬೇಕು ಅಂತಂತೇಳಿ ಸ್ಟಾರ್ಟ್ ಮಾಡಿದ್ವಿ ನಾವು ಅಲ್ಲಿ ಒಂದೊಂದು MLA ಕಾನ್ಸ್ಟಿಟ್ಯೂನ್ಸಿಗೆ 1,000 ಮನೆ ಕಟ್ಟಬೇಕು ಅಂತ ಸ್ಟಾರ್ಟ್ ಮಾಡಿದ್ವಿ ಆವಾಗ 3 ಕಾನ್ಸ್ಟಿಟ್ಯೂನ್ಸಿ ಇದ್ದವು 3 ಕಾನ್ಸ್ಟಿಟ್ಯೂನ್ಸಿನಲ್ಲೂ ಮೈಸೂರು ನಗರದಲ್ಲಿ 1,000 ಮನೆ ಪ್ಲಸ್ ಮಧ್ಯದಲ್ಲಿ 4,000 ಮನೆ ನಾನು ಕಟ್ಟಿಸ್ತೀನಿ ನನ್ನ ಹೆಸರಲ್ಲಿ ಬಡಾವಣೆಗಳಿವೆ ನನ್ನ ಹೆಸರಲ್ಲಿ ರಸ್ತೆ ಮಾಡಿದ್ದಾರೆ ತುಂಬ ಮನೆಗಳು ಕಟ್ಟಿಸಿದ್ವಿ ತಾಳ ಮನೆಗಳು ಮನೆ ಲಾಸ್ಟ್ ಟೈಮ್ ನೀವು ಹಾಕಿದಿರಲ್ಲ ಅದೆಲ್ಲ ಮೈಸೂರು ಅದೇ ನಿಮ್ಮ ಅಭಿಮಾನಿಗಳು ಕಳಿಸ್ಕೊಟ್ಟಿದ್ದು ಹಾಂ ಮೈಸೂರದೇನೆ ಅಷ್ಟು ಮನೆಗಳು ಯಾರೂ ಕಟ್ಟಿಸಿಲ್ಲ ಇದುವರೆಗೆ ಏನೋ ಸ್ವಲ್ಪ ಮನೆ ಕಟ್ಟಿಸಿರ್ಬೋದು ಅಷ್ಟೇ ನಾನು ಮೈಸೂರಿನಲ್ಲಿದ್ದು 93-95 ಆವಾಗ 4,000 ಮನೆ ಕಟ್ಟಿಸಿದ್ದೀನಿ ಪಾಪ 96 ಅಲ್ಲಿ ಹಾಂ ತುಂಬ ಹಿಂದೆ ಆವಾಗಲಿಂದ ಮೈಸೂರಿನಲ್ಲಿ ಅಷ್ಟು ಮನೆ ಕಟ್ಟಿಸಿಲ್ವೇನೋ ಅಂತ ಅನಿಸುತ್ತೆ ತುಂಬ ಮನೆಗಳು ಕಟ್ಟಿಸಿದ್ವಿ ನಾವು ಆವಾಗ ಅಲ್ಲೂ ಕೂಡ ನಾನು ಹಕ್ಕುಪತ್ರ ಎಲ್ಲ ಮಾಡಿಸಿದ್ವಿ ಆವಾಗ ನರಸಿಂಹರಾವ್ ಪ್ರಧಾನಮಂತ್ರಿಗಳಿದ್ದರು ಅವ್ರು ಬಂದಾಗ ಜನ ಸೇರಿಸಿ ಅವ್ರ ಕೈಯಲ್ಲಿ ಹಕ್ಕುಪತ್ರ ಕೊಡಿಸಿದ್ವಿ ಪ್ರಧಾನಿಗಳ ಕೈ ಆಮೇಲೆ ಅಲ್ಲಿ ಆ ಟೈಮ್ನಲ್ಲಿ ಅಜೀಜ್ ಸೇಠ್ ಅಂತ ಒಬ್ಬರು ಗೊತ್ತು ಸರ್ ಲೀಡರ್ ಗೊತ್ತು ಸರ್ ಕೇಳಿದ್ದೀನಿ ತುಂಬ ಒಳ್ಳೆಯವರು ಅವ್ರ ಕ್ಷೇತ್ರದಲ್ಲಿ 1,000 ಮನೆ ಕಟ್ಟಿಸಿದೆ ಅವರು ಎಷ್ಟು ಹೊಗಳ್ತಾಯಿದ್ರು ಅಂದರೆ ನನಗೆ ನಾನು ಇಂಥ ಕಮಿಷನರೇ ನೋಡಿಲ್ಲ ಅಂತ ಅಂದ್ಬಿಟ್ಟು CMಗೆ ಹೇಳ್ತಾಯಿದ್ರು ಭಾಳ ನನ್ನ ಮಗನ ಥರ ನೋಡ್ಕೊಳ್ತಾಯಿದ್ರು ಅವರು ಅಜೀಜ್ ಸೇಠು ಅಂದರೆ ಕೆಲಸ ಮಾಡೋರಿಗೆ ಎಷ್ಟು ಪ್ರೀತಿಸ್ತಾರೆ ಅನ್ನೋದಕ್ಕೆ ಇದು ಉದಾಹರಣೆ ಇದೆ ನಿಜ 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 ಸರ್ ಅಲ್ಲಿ ಫಸ್ಟ್ ಏನು ಮಾಡಿದ್ರು ಅವರು ನಾನು ಪ್ರಧಾನಮಂತ್ರಿಗಳು ಬಂದಿದ್ದರು ಯಾರು ನರಸಿಂಹರಾವ್ ಅವು ಬಂದಾಗ ನಾನೇ ಎಲ್ಲ ಆರ್ಗನೈಸ್ ಮಾಡಿ ಇದು ಮಾಡಿದೆ ಆಮೇಲೆ ಏನು ನನಗೆ ಈ ಹುಡುಗ ನನಗೇನು ಹೇಳಲಿಲ್ಲ ಅಂದ್ಬಿಟ್ಟು ಚೀಫ್ ಮಿನಿಸ್ಟ್ರಿಗೆ ಫೋನ್ ಮಾಡಿದ್ರು ಇವಾಗ ವೀರಪ್ಪ ಮೊಯ್ಲಿಯವರು ಚೀಫ್ ಮಿನಿಸ್ಟ್ರು ವೀರಪ್ಪ ಮೊಯ್ಲಿಯವ್ರಿಗೆ ಫೋನ್ ಮಾಡಿ ಏನು ರೀ ಆ ಹುಡುಗ ನಮ್ಮನ್ನು ಹೇಳ್ದೆ ಕೇಳಿದೆ ಏನೇನು ಮಾಡ್ತಾನೆ ಅವ್ನು ಟ್ರಾನ್ಸ್ಫರ್ ಮಾಡಿ ಅಂತ ಹೇಳ್ಬಿಟ್ರು ಅಜೀಜ್ ಸೇಠರು ಆಮೇಲೆ ನಾನು ಅಜೀಜ್ CM ಫೋನ್ ಮಾಡಿದ್ರು ಒಂದು ದಿವಸ ವೀರಪ್ಪ ಮೊಯ್ಲಿಯವರೇ ಫೋನ್ ಮಾಡಿದರು ಏನು ಶಿವರಾಮ್ ನಿಮಗೂ ಅಜೀಜ್ ಸೇಠ್ಗೂ ಗಲಾಟೆ ಅಂತ ಏನಿಲ್ಲ ಸರ್ ನನ್ನ ಕೆಲಸ ನಾನು ಮಾಡ್ತಾಯಿದ್ದೀನಿ ಅವ್ರ ಪಾಪ ಮಿಸ್ಟೇಕ್ ಮಾಡ್ಕೊಂಡಿದ್ದಾರೆ ಹಕ್ಕುಪತ್ರ ಕೊಡಲಿಕ್ಕೆ ಅರೇಂಜ್ ಮಾಡಿದೆ 25,000 ಜನ ನಾನೇ ಸೇರಿಸಿದ್ದೀನಿ ದೊಡ್ಡ ಕಾರ್ಯಕ್ರಮ ಮಾಡಿದೆ ಆಯ್ತು ಬಿಡಿ ಅಂತ ಅಂದರು ಅವರು ಆಮೇಲೆ ನಮ್ಮ ವಿಶ್ವನಾಥ್ ಇದ್ದಾರಲ್ಲ H. ವಿಶ್ವನಾಥ್ ಅವ್ರಿಗೆ ಹೇಳಿದೆ ಏನು ಸರ್ ಅಜಿಸ್ಟ್ರೇಟ್ ಅವ್ರು ನನ್ನ ಮೇಲೆ ಭಾಳ ಬೇಜಾರು ಮಾಡ್ಕೊಳ್ತಾರಲ್ಲ ಅಂತ ಆಮೇಲೆ ಅವರು ಒಂದು ದಿವಸ ಮನೆಗೆ ಬಂದರು ವಿಶ್ವನಾಥ್ ಅಜೀಜ್ ಸೇಠು ಒಳ್ಳೆ ಮನುಷ್ಯ ನೀವು ಅವ್ರಿಗೆ ಮಾತಾಡಿ ನೀವು ಸರ್ ಈ ಇನ್ಸಿಡೆಂಟ್ ನನಗೆ ತುಂಬ ಇಷ್ಟ ನನಗೆ ಅದಕ್ಕೆ ನಿಮಗೆ ಹಂಚ್ಕೊಳ್ತಾ ಇದ್ದೀನಿ ಅಜೀಜ್ ಸೇಠ್ ಅವ್ರಿಗೆ ಫೋನ್ ಮಾಡಿದೆ ನಾನು ನಿಮ್ಮ ಮನೆಗೆ ಟಿಫನ್ಗೆ ಬರಬೇಕು ಅಂತ ಅಂದೆ ಹಾಂ ಆಜಾ ಅಂದರು ತುಂಬ ದೊಡ್ಡ ಮನುಷ್ಯ ಒಂಥರ ವಯಸ್ಸಾದರು ಆಜಾ ಅಂತ ಅಂದರು ಆಗ ಅವ್ರಿಗೆ ಏನು ಹೇಳಿದೆ ನಾನು ಹಾಂ ಹೋದರೆ ಮನೆಗೆ ಹೋದರೆ ಟಿಫನ್ಗೆ ಅವರು ಈ ದೋಸೆ ಮತ್ತು ಕಾಲ್ ಸೂಪ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಮಾಡಿದರು ಟಿಫನ್ ಮಾಡಿಸಿದ್ರು ನಾನು ಹೇಳಿದೆ ಏನು ಸರ್ ನಾವು ಮಕ್ಕಳಿದ್ದಂಗಿದ್ದೀವಿ ನಮ್ಮ ಮೇಲೆ ಯಾಕೆ ನಿಮ್ಗೆ ಸಿಟ್ಟು ಅಂತ ಅಂದೆ ಅಜೀಜ್ ಸೇಠ್ಗೆ ಹಿಂಗೆ ಹೇಳಿದೆ ಇದೇ ಥರದೇ ಹಾಂ ನಾನು ನಿಮ್ಮ ಮಗ ಇದ್ದಂಗಿದ್ದೀನಿ ನಮಗೆ ನೀವು ಸಪೋರ್ಟ್ ಮಾಡಬೇಕು ನೀವು ಯಾಕೆ ನೀವು ನಮ್ಮ ಮೇಲೆ ಸಿಟ್ಟು ಮಾಡ್ಕೋತೀರಿ ತಬ್ಕೊಂಬಿಟ್ರು ಅವರು ಏಯ್ ಬಾಯಿಲಿ ತಬ್ಕೊಂಡು ಎಷ್ಟು ಕ್ಲೋಸ್ ಆದರು ಅಂದರೆ ನನಗೆ ಅಂಥ ರಾಜಕಾರಣಿನೇ ಮತ್ತೆ ಸಿಗಲಿವೇನೋ ಅನಿಸುತ್ತೆ ಅಷ್ಟು ಆತ್ಮೀಯತೆ ನನ್ನನ್ನು ಮಗನ ಥರನೇ ನೋಡ್ತಾಯಿದ್ರು ಆಮೇಲೆ ಅವ್ರ ಕಾನ್ಸ್ಟಿಟ್ಯೂನ್ಸಿ 1,000 ಮನೆ ಕಟ್ಟಿಸಿದೆ ಒಂದು ಕಾರ್ಯಕ್ರಮ ಮಾಡಿದೆ ಚೀಫ್ ಮಿನಿಸ್ಟ್ರಿಗೆ ಹೇಳ್ತಾಯಿದ್ರು ಮತ್ತೆ ಏಯ್ ನಾನು ಹಿಂದೆ ಒಬ್ಬರು ಕಮಿಷನರ್ ಇದ್ದರು ಯಾರೋ ಒಬ್ಬರು ಅವ್ರ ಹೆಸರು ಹೇಳ್ತಾರೆ ಅವ್ರು ಕುದುರೆ ಮೇಲೆ ಹೋಗ್ತಿದ್ರಂತೆ ಅದನ್ನು ನೋಡಿದ್ಮೇಲೆ ಮತ್ತೆ ಇವ್ರನ್ನೇ ನೋಡ್ತಾ ಇರೋದು ಇಂಥ ಕಮಿಷನರ್ ಮತ್ತೆ ಸಿಗಲ್ಲ ರೀ ಅಂತ CMಗೆ ಹೇಳ್ತಾಯಿದ್ರು ಅಜೀಜ್ ಸೇಠ್ ಅವರು ಸೊ ಅವ್ರ ಹತ್ರ ಮೆಚ್ಚುಗೆ ತಗೊಳ್ಬೇಕಾದ್ರೆ ಭಾಳ ಕಷ್ಟ ನಿಜ ಸರ್, ದಿಗ್ಗಜರುಗಳು. ಮೈಸೂರಿನಲ್ಲಿ ನಾನು ಏನು ಮಾಡ್ತಾ ಇದ್ದೆ, 4000 ಮನೆ ಕಟ್ಟೋದು, ಅದನ್ನ ಸೆಪರೇಟು. ಅದ್ರ ಜೊತೆಗೆ ರಾತ್ರಿನೇ ಎಲ್ಲ ಸ್ವೀಪಿಂಗ್ ಮಾಡಿಸ್ಬಿಡ್ತಿದ್ವಿ. ನೈಟು ಸಯಾಜಿರಾವ್ರು ಅಷ್ಟೇ, ದೇವರಾಜ ಅಷ್ಟೇ. ಮತ್ತು ದೇವರಾಜ ಮಾರ್ಕೆಟು, ಅದು 4 ಗಂಟೆಗೆ ಜನ ಬರೋಕ್ಕೆ ಶುರು ಮಾಡ್ತಾರೆ, ಆಮೇಲೆ ತೊಳಿಲಿಕ್ಕಾಗಲ್ಲ ಅಂತ ರಾತ್ರಿನೇ ತೊಳಿಸ್ಬಿಡೋದು. ನೈಟ್ ಸ್ವೀಪಿಂಗ್ ಈ ಥರ ಯಾರೂ ಮಾಡಿಲ್ಲ, ಕೇಳೇ ಇಲ್ಲ ಸರ್ ನಾವು, ಹಿಂದೆ ಕೇಳಿರೋದು. ಅಲ್ಲೂ ಅಷ್ಟೇ ಬೆಳಿಗ್ಗೆ 6 ಗಂಟೆಗೆ ರೌಂಡ್ಸ್. ಅಲ್ಲೂ ಕಂಟ್ರೋಲ್ ರೂಮ್ ಮಾಡಿದೆ, ವೈರ್ಲೆಸ್ ಇಂಟ್ರೊಡ್ಯೂಸ್ ಮಾಡಿದೆ. ಇದು ಮೈಸೂರು ಕತೆ. ದಾವಣಗೆರೆಯಲ್ಲಿ ಒಂದು ವಿನೂತನವಾದಂಥ ಕಾರ್ಯಕ್ರಮ. ಏನು ಕಾರ್ಯಕ್ರಮ ಅಂದರೆ, ನಮ್ಮ ನಾಡು ಅಂತ ಕಾರ್ಯಕ್ರಮ ಮಾಡಿದ್ವಿ. ತಮ್ಮ ಅಧ್ಯಕ್ಷತೆಯಲ್ಲೇ ಅಂಬರೀಷ್ ಅಣ್ಣ ಅವ್ರ ಉಡದಬ್ಬ ಕೂಡ ಆಯಿತು ಅಂತ ಕಾಣುತ್ತೆ. ಚಿನ್ನದ ಕಿರೀಟ ಹಾಕಿಸ್ತೇವೆ ಅವ್ರಿಗೆ. ನಾನು ಜೇಬ್ನಲ್ಲಿ ಈವನ್ ಚೆಕ್ ಬುಕ್ ಇಟ್ಕೊಂಡಿದ್ದೆ, ಜೇಬ್ನಲ್ಲಿ. ಗುಡಿಸ್ಲು ಹತ್ರಕ್ಕೆ ಹೋಗ್ತಿದ್ದೆ, ಮನೆ ಯಾಕೆ ಕಟ್ಸ್ಕೊಂಡಿಲ್ಲ ಅಂತಿದ್ದೆ, ದುಡ್ಡಿಲ್ಲ ಅಂದರೆ ಚೆಕ್ ಕೊಟ್ಬಿಡ್ತಿದ್ದೆ.